ಈಶ್ವರಪ್ಪನವರು ಮೋದಿ ಅವರ ಫೋಟೋವನ್ನ ಹಾಕೊಂಡು ಫೋಟೋವನ್ನ ತೋರಿಸಿ ಅವರ ಎಜೆಂಡಾ ಏನಿದೆ ಅದನ್ನ ಹೇಳಿದ್ದು ಕೇವಲ ಅವರ ಸ್ವಾರ್ಥ ಸಾಧನೆಗೆ ಹೊರತು ಅದು ರಾಷ್ಟ್ರದ ಉದ್ದಾರಕ್ಕೂ ಅಥವಾ ಕ್ಷೇತ್ರದ ಉದ್ದಾರಕ್ಕೂ ಅಲ್ಲ ಅನ್ನುವಂಥದ್ದು ಅಲ್ಲಿಯೇ ಹೋದಂತ ಒಂದಷ್ಟು ಯುವಕರಿಗೆ ಇವತ್ತು ಅರ್ಥ ಆಗಿದೆ. ಈಶ್ವರಪ್ಪ ಅವರಿಗೆ ನಾವು ಬೆಂಬಲಿಸಿದ್ದು ಸತ್ಯ. ಚುನಾವಣೆಗಿನ್ನೇನು ಇಳಿಬೇಕು ಅಂತಂದೇಳಿ ಹೇಳುವ ಸಂದರ್ಭದಲ್ಲಿ ಅವರು ಮೋದಿಯ ಹೆಸರಲ್ಲಿ ಟಾರ್ಗೆಟ್ ಮಾಡಿದ್ದು ಖಾಲಿ ಬಿಜೆಪಿಯ ಮತಗಳನ್ನು ಮಾತ್ರ, ಬಿಜೆಪಿಯ ಮತಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ಮೋದಿ ಹೆಸರಲ್ಲಿ ಅಂತಂದೇಳಿ ಹೇಳಿದರು. ಮೋದಿ ಹೆಸರಲ್ಲಿ ಬಿಜೆಪಿಯ ಮತಗಳನ್ನು ಗಳಿಸಿ ಕಾಂಗ್ರೆಸ್ಸನ್ನು ಗೆಲ್ಲಿಸುವಂಥ ಹುನ್ನಾರ ಇದರಲ್ಲಿ ಅಡಗಿದೆ ಅಂತಂದೇಳಿ ತದನಂತರ ನಮಗೆ ಗೊತ್ತಾಗಿ ನಾವು ಹಿಂದೆ ಸರಿದ್ವಿ. ಕರ್ನಾಟಕ ರಾಜ್ಯದಲ್ಲಿ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಆಗಿದೆ. ನಾನು ಉಡುಪಿ ಜಿಲ್ಲೆಯ ಭಾಜಪದ ಅಧ್ಯಕ್ಷನಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿಯಾದಂತಹ ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅತ್ಯಧಿಕ ಬಹುಮತಗಳಿಂದ ಆರಿಸಿ ಬರ್ತಾರೆ ಅನ್ನುವುದಕ್ಕೆ ಯಾವುದೇ ಸಂಶಯ ನಮಗಿಲ್ಲ. ನಮ್ಮದು ಒಳ್ಳೆಯ ಸಂಘಟನೆ ಇರುವಂಥ ಒಂದು ಪಕ್ಷ. ಕೇವಲ ಅಭ್ಯರ್ಥಿ ಆಧಾರದ ಮೇಲೆ ಮತಯಾಚನೆ ಮಾಡುವಂಥದ್ದಲ್ಲ. ತಮಗೆಲ್ಲರಿಗೂ ಗೊತ್ತಿರ್ಬೋದು, ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಮ್ಮ ಅಭ್ಯರ್ಥಿ ಯಾವಾಗ ಘೋಷಿಸಲ್ಪಡ್ತಾರೆ ಅಂತೇಳಿ ಹೇಳಿದರೆ ನಮಗೆ ಯಾರಿಗೂ ಅಭ್ಯರ್ಥಿ ಯಾರು ಅನ್ನೋದು ಮುಖ್ಯ ಆಗುವುದೇ ಇಲ್ಲ. ನಮಗೆ ಮುಖ್ಯ ಆಗುವಂಥದ್ದು ನಮ್ಮ ಚಿಹ್ನೆ ಮತ್ತು ನಮ್ಮ ಸಂಘಟನೆ. ಇಲ್ಲೇ ಪಕ್ಕದಲ್ಲಿ ಕೂತಂಥ ಗುರುರಾಜ್ ಗಂಟಿಹೊಳೆ ಅವ್ರ ಬಗ್ಗೆ ತಮ್ಗೆ ಗೊತ್ತಿದೆ, ಅವರ ಅಭ್ಯರ್ಥಿತನ ಯಾವಾಗ ಘೋಷಣೆ ಆಯಿತು, ಚುನಾವಣೆಗೆ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಎಷ್ಟು ದಿನಗಳು ಸಿಕ್ಕಿದೆ, ಇವೆಲ್ಲವೂ ನಮಗೆ ಗೊತ್ತಿರುವಂಥ ವಿಚಾರ. ಅವಧಿ ಕಡಿಮೆ ಆಯಿತು ಅನ್ನುವ ಕಾರಣಕ್ಕೆ ಕಾರ್ಯಕರ್ತರು ಕೆಲಸ ಮಾಡದೆ ಕೂತ್ಕೊಳ್ಳಲಿಲ್ಲ, ಕೆಲಸ ಮಾಡಿದ್ದಾರೆ. ನಿರೀಕ್ಷೆಗೂ ಮೀರಿದ ಅಂತರದ ಮತಗಳಿಂದ ಅವರನ್ನು ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ನೀತಿ ಸಂಹಿತೆ ಆಗುವ ಒಂದು ಎರಡು ದಿವಸದ ಮುಂಚೆ ನಮಗೆ ಅಭ್ಯರ್ಥಿಯನ್ನು ಅವರು ಘೋಷಣೆ ಮಾಡಿದರು ಕೇಂದ್ರದಿಂದ. ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ತಾನೇ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಇವತ್ತು ಕೆಲಸ ಮಾಡಿ ಒಬ್ಬ ಬಲಾಢ್ಯ ವ್ಯಕ್ತಿಯನ್ನು ನಾವು ಬಹಳ ನಿರಾಯಾಸವಾಗಿ ಇವತ್ತು ಮಣಿಸ್ತೇವೆ ಅನ್ನುವಂಥ ವಿಶ್ವಾಸ ನಮಗೆಲ್ಲ ಇದೆ. ಬೈಂದೂರು ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಇವತ್ತು ಮಾನ್ಯ ಶಾಸಕರ ಒಂದು ಕೈಪಿಡಿ ಬಿಡುಗಡೆ ಆಗಿದೆ. 246 ಬೂತ್ಗಳಿಗೆ ಅವರು ಹೋಗಿ ಬೂತ್ ಸಂಘಟನೆಯನ್ನು ಮಾಡಿದ್ದನ್ನು ನೋಡಿದರೆ ಬೈಂದೂರು ಕ್ಷೇತ್ರದಲ್ಲಿ ಇದಕ್ಕಿಂತ ಒಳ್ಳೆಯ ಕೆಲಸ ಇನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ನಮ್ಮ ಶಾಸಕರು ಮತ್ತು ಇಡೀ ಈ ಮಂಡಲದ ತಂಡ ತೋರಿಸಿಕೊಟ್ಟಿದೆ. ಮತ್ತು ನಮ್ಮ ಲೋಕಸಭಾ ಕ್ಷೇತ್ರದ ಸದಸ್ಯರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರಗಳು, ಕಾರ್ಯಕರ್ತರ ನಡುವೆ ಉತ್ತಮವಾದಂಥ ಸ್ಪಂದನೆ, ಸರಳ ಸಜ್ಜನಿಕೆ, ಒಬ್ಬ ವ್ಯಕ್ತಿ, ಅದೆಷ್ಟೋ ಅನುದಾನಗಳನ್ನು ಈ ಕ್ಷೇತ್ರಕ್ಕೆ ತಂದಂಥ ಒಬ್ಬ ನಾಯಕ, ಅವರ ವೈಯಕ್ತಿಕ ನಡವಳಿಕೆಗಳು ಕೂಡ ಪ್ರತಿಯೊಬ್ಬ ಕಾರ್ಯಕರ್ತನು ಮೆಚ್ಚುವಂಥ ರೀತಿಯಲ್ಲಿದೆ. ಹಾಗಾಗಿ ನಮ್ಮ ಅಭ್ಯರ್ಥಿಯನ್ನು ಮೀರಿ ಇನ್ನೊಬ್ಬರು ಇಲ್ಲೆಲ್ಲೂ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಇವತ್ತು ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕಾಗಿದೆ. ತನಗೆ ಸ್ವತಃ ಅಥವಾ ತನ್ನ ಮಗನಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಅನ್ನುವ ಕಾರಣಕ್ಕೆ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿತನವನ್ನು ಘೋಷಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಆಯಾಯ ಕ್ಷೇತ್ರದಲ್ಲಿ ಹೇಗೆ ಸಂಪರ್ಕ ಮಾಡಿದ್ರು ಏನು ನಮ್ಗೆ ಗೊತ್ತಿಲ್ಲ, ಒಂದಷ್ಟು ಜನ ಕಾರ್ಯಕರ್ತರನ್ನು ಅವರು ಕರ್ಕೊಂಡೋಗಿದ್ದಾರೆ. ಅವರು ಹೇಗೆ ಕರ್ಕೊಂಡೋಗಿದ್ದಾರೆ ಕೇಳಿದರೆ, ಮೋದಿ ಅವರ ಫೋಟೋವನ್ನು ಹಾಕ್ಕೊಂಡು, ನಾನೊಬ್ಬ ರಾಷ್ಟ್ರಭಕ್ತ, ಮೋದಿಯು ರಾಷ್ಟ್ರಭಕ್ತ, ಮೋದಿಯವರ ಕೈಯನ್ನು ಬಲಪಡಿಸಲಿಕ್ಕೆ ನಾನು ಇವತ್ತು ರಾಜಕಾರಣಕ್ಕೆ ಬಂದಿದ್ದೇನೆ ಅಂತೇಳಿ ಹೇಳುವಂಥ ಒಂದು ಮಾಹಿತಿಯನ್ನು ನಮ್ಮಲ್ಲಿ ಕೆಲವರಿಗೆ ಕೊಟ್ಟು ಅವರೊಳಗೆ ಗೊಂದಲವನ್ನು ಸೃಷ್ಟಿ ಮಾಡಿ ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ಇವತ್ತು ನಮಗೆ ತಿಳಿದುಪಟ್ಟಂಥ ವಿಷಯ ಏನು ಕೇಳಿದರೆ, ಯಾರು ಈ ಫೋಟೋವನ್ನು ತೋರಿಸಿ ಅವರ ಎಜೆಂಡಾ ಏನಿದೆ ಅದನ್ನು ಹೇಳಿದ್ದು ಕೇವಲ ಅವರ ಸ್ವಾರ್ಥ ಸಾಧನೆಗೆ ಹೊರತು ಅದು ರಾಷ್ಟ್ರದ ಉದ್ದಾರಕ್ಕೂ ಅಥವಾ ಕ್ಷೇತ್ರದ ಉದ್ದಾರಕ್ಕೂ ಅಲ್ಲ ಅನ್ನುವಂಥದ್ದು ಅಲ್ಲಿಯೇ ಹೋದಂಥ ಒಂದಷ್ಟು ಯುವಕರಿಗೆ ಇವತ್ತು ಅರ್ಥ ಆಗಿದೆ. ಆ ಕಾರಣಕ್ಕೆ ಸ್ವತಃ ಯಾರು ನಮ್ಮಲ್ಲಿ ಗುರುತಿಸಿಕೊಂಡವರು ಅಥವಾ ಅದು ಪಕ್ಷ ಇರ್ಬೋದು ಅಥವಾ ನಮ್ಮ ಪರಿವಾರ ಸಂಘಟನೆ ಕಾರ್ಯಕರ್ತರು ಯಾರಿದ್ದಾರೆ, ಅವರೆಲ್ಲರೂ ಕೂಡ ಅವರೇ ಸ್ವತಃ ನಮ್ಮನ್ನು ಸಂಪರ್ಕಿಸಿ ಇವತ್ತು ನಮಗೆ ನಾವು ಮೋಸಕ್ಕೆ ಒಳಪಟ್ಟಿದ್ದೇವೆ, ನಮಗೆ ಏನೋ ತೋರಿಸಿ ಏನೋ ಮಾಡ್ತಾ ಇದ್ದಾರೆ, ಹಾಗಾಗಿ ನಾವು ಯಾರು ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ, ರಾಷ್ಟ್ರಭಕ್ತ ಮೋದಿಯ ನೆರಳಿನಲ್ಲೇ ನಾವು ಕೆಲಸ ಮಾಡುವವರು, ಬಿಜೆಪಿಯನ್ನು ಗೆಲ್ಲಿಸಲಿಕ್ಕೆ ನಾವು ಕೆಲಸ ಮಾಡುವವರು ಅಂತೇಳಿ ಹೇಳಿ ಇವತ್ತು ನಮ್ಮ ಜೊತೆ ಕೆಲಸ ಮಾಡುವಂಥ ಒಂದು ಉಮೇದುವಾರಿಕೆಯನ್ನು ತೋರಿಸಿದ್ದಾರೆ. ಅಲ್ಲಿ ಹೋದವರಿಗೆ ಅರ್ಥ ಆಗಿದೆ, ಇಲ್ಲಿ ವ್ಯಕ್ತಿ ಮುಖ್ಯ ಆಗಬಾರ್ದು, ದೇಶ ಮುಖ್ಯ ಆಗಬೇಕು ಅನ್ನೋದನ್ನು ಅವರಿಗೆ ಮನವರಿಕೆ ಆಗಿದೆ. ಹಾಗಾಗಿ ಶ್ರೀಧರ್ ಬಿಜೂರವರು,
ಅವ್ರು ಹೋಗಿದ್ದಾರೆ, ಅವ್ರಿಗೆ ವೇದನೆ ಆಗ್ತಾ ಇದೆ, ನಾನು ಯಾಕೆ ಹೋಗಿದ್ದೇನೆ ಅಂತೇಳಿ ಹೇಳುವಂತ ವೇದನೆ ಅವ್ರಿಗೆ ಆಗ್ತಾ ಇದೆ. ಕಳೆದ 23 ವರ್ಷದಿಂದ ನಾನು ವಿವಿಧ ಕ್ಷೇತ್ರದಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಧರ್ಮ ಜಾಗರಣದಲ್ಲಿ ಶ್ರೀಧರ್ ಬಿಜೂರು ಕೆಲಸ ಮಾಡಿದ್ದಾರೆ. ರಾಷ್ಟ್ರೀಯ ವಿಚಾರ ಬಂದಂಥ ಸಂದರ್ಭದಲ್ಲಿ, ಚುನಾವಣೆಯ ಸಂದರ್ಭದಲ್ಲಿ, ಎಲ್ಲ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ನಾನು ಕಾರ್ಯಕರ್ತನಾಗಿ ದುಡಿದಿದ್ದೇನೆ. ಇತ್ತೀಚಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕರ್ತರ ಕಡೆಗಣನೆ ಆಗ್ತಾ ಇದೆ ಅನ್ನುವ ಕೂಗು ಕಾರ್ಯಕರ್ತರಲ್ಲಿ ಕೇಳಿ ಬಂದಂಥ ಸಂದರ್ಭದಲ್ಲಿ ಆ ಕಾರ್ಯಕರ್ತರ ಧ್ವನಿಯಾಗಿ ನಾನು ಒಂದು ಸಂಘಟನೆ ಮಾಡಿಕೊಂಡೆ. ಅದೇ ಸಂದರ್ಭದಲ್ಲಿ ಮಾನ್ಯ ಈಶ್ವರಪ್ಪರವರು ಈ ಲೋಕಸಭಾ ಚುನಾವಣೆಯ ನಿಮಿತ್ತ ತಾನೊಬ್ಬ ಅಭ್ಯರ್ಥಿ, ನಾನು ಮೋದಿಯ ಪರವಾಗಿ ರಾಷ್ಟ್ರಭಕ್ತರ ಬಳಗ ಮಾಡಿಕೊಂಡಿದ್ದೇನೆ, ನಾನು ಈ ಬಾರಿ ಇಲ್ಲಿ ಚುನಾವಣೆ ನಿಲ್ತಾ ಇದ್ದೇನೆ, ನನಗೆ ನೀವು ಎಲ್ಲ ಬೆಂಬಲ ಸೂಚಿಸಬೇಕು ಅಂತಂದೇಳಿ ಹೇಳಿ ಕೇಳಿಕೊಂಡ್ರು. ಮೋದಿ ಹೆಸರು ಹೇಳಿ ಯಾರು ಬಂದ್ರೂ ಕೂಡ ನಾವು ಸಪೋರ್ಟ್ ಮಾಡುವಂಥ ಮಾನಸಿಕತೆ ನಾವು ಬೆಳೆಸ್ಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ಸ್ಥಳೀಯ ವಿಚಾರನೂ ಇತ್ತು, ಮತ್ತು ಮೋದಿಯ ಕಾರ್ಯಕ್ರಮನೂ ಇದೆ ಅನ್ನೋ ಕಾರಣಕ್ಕೆ ಈಶ್ವರಪ್ಪ ಅವರಿಗೆ ನಾವು ಬೆಂಬಲಿಸಿದ್ದು ಸತ್ಯ. ನಾವು ಕಾರ್ಯಕ್ರಮ ರೂಪುರೇಷೆ ಮಾಡಿ ಕಾರ್ಯಕ್ರಮಗಳನ್ನು ಸೆಟ್ ಮಾಡಿಬಿಟ್ಟು ಅವ್ರ ಜೊತೆ ಸೇರಿಕೊಂಡು ಚುನಾವಣೆಗಿನ್ನೇನು ಇಳಿಬೇಕು ಅಂತಂದೇಳಿ ಹೇಳುವ ಸಂದರ್ಭದಲ್ಲಿ ಅವರು ಮೋದಿಯ ಹೆಸರಲ್ಲಿ ಟಾರ್ಗೆಟ್ ಮಾಡಿದ್ದು ಖಾಲಿ ಬಿ ಜೆ ಪಿಯ ಮತಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ಮೋದಿ ಹೆಸರಲ್ಲಿ ಅಂತಂದೇಳಿ ಹೇಳಿದರು. ಹಾಗೆ ಕಾಂಗ್ರೆಸ್ಸಿನ ಮತಗಳನ್ನು ಟಾರ್ಗೆಟ್ ಮಾಡತಕ್ಕಂಥ ಯಾವುದೇ ಮಾನಸಿಕತೆ ಅವರಿಗಿರಲಿಲ್ಲ. ಇದರ ಹಿಂದೆ ಇರತಕ್ಕಂಥ ಅಜೆಂಡಾ ನಮಗೆ ಅರಿವಾಯಿತು. ಮೋದಿ ಹೆಸರಲ್ಲಿ ಬಿ ಜೆ ಪಿಯ ಮತಗಳನ್ನು ಗಳಿಸಿ ಕಾಂಗ್ರೆಸ್ಸನ್ನು ಗೆಲ್ಲಿಸುವಂಥ ಹುನ್ನಾರ ಇದರಲ್ಲಿ ಅಡಗಿದೆ ಅಂತಂದೇಳಿ ತದನಂತರ ನಮಗೆ ಗೊತ್ತಾಗಿ ನಾವು ಹಿಂದೆ ಸರಿದ್ವಿ. ಅದೇ ಸಂದರ್ಭದಲ್ಲಿ ನೇಹಳ ಹತ್ಯೆ ಆದಂಥದ್ದು, ಅದು ಮಾನಸಿಕವಾಗಿ ನಮಗೆ ವೇದನೆಗೊಳಗಾಗಿದೆ. ಜಿಹಾದಿಗಳ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ, ಕಾಂಗ್ರೆಸ್ ಸರ್ಕಾರ ಅವರಿಗೆ ಸಹಕಾರ ಕೊಡ್ತಾ ಇದೆ ಅನ್ನುವ ಕಾರಣಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ನಾವು ಒಟ್ಟುಗೂಡಿ ಈ ಬಾರಿ ನಾವು ರಾಷ್ಟ್ರೀಯ ಚುನಾವಣೆ ಇದು, ನಮ್ಮ ಸ್ಥಳೀಯ ವಿಚಾರವನ್ನು ಗೌಣವಾಗಿಸಿ ರಾಷ್ಟ್ರೀಯ ವಿಚಾರದಡಿಯಲ್ಲಿ ನಾವು ಮೋದಿಯವರನ್ನು ಗೆಲ್ಲಿಸಬೇಕು ಮತ್ತು ರಾಘವೇಂದ್ರ ಕೈ ಬಲಪಡಿಸಬೇಕು ಅಂತಂದೇಳಿ ಹೇಳುವ ನಿಟ್ಟಿನಲ್ಲಿ ನಾವೆಲ್ಲ ಅಲ್ಲಿಂದ ಹೊರಗೆ ಬಂದ್ವಿ. ಇದು ಕೂಡ ಬಿ ಜೆ ಪಿಯನ್ನು ದೂಷಣೆ ಮಾಡಲಿಲ್ಲ. ಬಿ ಜೆ ಪಿಯಲ್ಲಿ ಇರತಕ್ಕಂಥ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಎಲ್ಲರೂ ಸರಿ ಇರ್ತಾರಂತ ನಾನು ಹೇಳೋದಿಲ್ಲ. ಒಂದೆರಡು ಸಂಖ್ಯೆಯ ಕಾರ್ಯಕರ್ತರಿಂದ ಅವರಿಂದ ಅನ್ಯಾಯ ಆಗಿರ್ಬೋದು ಅಷ್ಟೇ ಬಿಟ್ಟರೆ ಆ ಅನ್ಯಾಯನ ಸರಿಪಡಿಸ್ತೇವೆ ಅಂತಂದೇಳಿ ಹಿರಿಯರು ಹೇಳಿದ್ದಾರೆ. ಅದಕ್ಕೆ ನಾವು ಮನಗೊಟ್ಟಿದ್ದೇವೆ. ಆ ಸ್ಟೇಟ್ಮೆಂಟ್ ನಾನು ವಾಪಸ್ ತಗೊಳ್ಳೋದಿಲ್ಲ. ಒಳಹರಿವು ಇಲ್ಲ ಅಂತಂದೇಳಿ ವೆಂಟೆ ಡ್ಯಾಮ್ನಲ್ಲಿ ಹೇಳಿದ್ದೀನಿ, ಅದಂತೂ ಸತ್ಯ. ಸುಬ್ಬರಡಿ ವೆಂಟೆ ಡ್ಯಾಮ್ನಲ್ಲಿ ಉಪ್ಪು ನೀರು ಸಪ್ಪೆ ಆಗಲಿಲ್ಲ ಅಂತ ಹೇಳುವಂಥದ್ದು ಸತ್ಯ. ಮಾನ್ಯ ಶಾಸಕರ ಹತ್ರ ನಾನು ಚರ್ಚೆ ಮಾಡಿಬಿಟ್ಟು ಅಲ್ಲೊಂದು ಸಣ್ಣ ಸೇತುವೆ ಆಗಲಿಕ್ಕಿದೆ, ಅದು 1.5 ಕೋಟಿದು ನಾವು ಸ್ಯಾಂಕ್ಷನ್ ಮಾಡಿದ್ದೇವೆ, ಸದ್ಯದಲ್ಲಿ ಅದು ಟೆಂಡರ್ ಆಗ್ತದೆ ಅಂತಂದೇಳಿ ಶಾಸಕರು ಹೇಳಿದ್ದಾರೆ. ಅದು ಮುಂದಿನ ದಿನದಲ್ಲಿ ಸರಿಯಾಗ್ತದೆ ಅಂತಂದೇಳಿ ಹೇಳಿದ್ದಾರೆ. ಆ ಕಾರಣದಿಂದ ಅದೊಂದು ಸರಿಯಾಗ್ತದೆ ಅನ್ನುವಂಥ ಭರವಸೆ ಇದೆ. ಅದನ್ನು ಕೂಡ ಇದು ಮಾಡಿದ್ದೀವಿ. ಮತ್ತು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಆ್ಯಂಬುಲೆನ್ಸನ್ನು ನಮ್ಮ ಸಂಸದರೇ ಕೊಟ್ಟಿರುವಂಥದ್ದು, ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿ ಜನಗಳದ್ದಿದೆ. ಅದನ್ನು ಮುಂದಿನ ದಿನದಲ್ಲಿ ಶಾಸಕರು ಹೇಳಿದ್ದಾರೆ. ಅದನ್ನು ಕೂಡ ಅದಕ್ಕೇನು ಬೇರೆ ಬೇರೆ ಏನು ರಿಪೇರಿ ಅಥವಾ ಬೇರೆ ಏನು ಮಾಡಬೇಕು, ಅದನ್ನು ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು ಅದ್ರ ಬಗ್ಗೆ ಮಾತಾಡಿದ್ದಾರೆ ಶಾಸಕರು. ನಾವು ನಿರ್ಲಿಪ್ತ ಮನೋಭಾವನೆಯಿಂದ ನಾವು ಕೆಲಸ ಮಾಡಿರುವಂಥದ್ದು, ಕಳೆದ ನಾವು 3 ಬಾರಿನೂ ಅವರಿಗೆ ಓಟ್ ಹಾಕಿರುವಂಥದ್ದು ರಾಷ್ಟ್ರೀಯ ನಾಯಕರನ್ನು ನೋಡಿ ರಾಷ್ಟ್ರೀಯ ವಿಚಾರದಡಿಯಲ್ಲಿ ಓಟ್ ಮಾಡಿರುವಂಥದ್ದು. ಅವ್ರ ಮನೆಗೆ ನಾನು ಇನ್ನೂ ಹೋಗಲಿಲ್ಲ, ಮೊನ್ನೆ ಮಾತ್ರ ಹೋಗಿದ್ದೇನೆ. ನಮಗೆ ಅವರು ಹೇಳಿದವಾಗ ನೀನು ಎಂದೂ ಕೂಡ ನಮ್ಮ ಹತ್ರ ಬರಲಿಲ್ಲ ಅಂತದೇಳಿ ಹೇಳುವಂಥದ್ದನ್ನು ಹೇಳಿದ್ದಾರೆ ಅವರು. ಹಾಗಾಗಿ ಅವರನ್ನು ನಾವು ಸಂಪರ್ಕದಲ್ಲಿ ಇಲ್ಲದೆ ಇರುವ ಕಾರಣದಿಂದ ನಾವು ಹಾಗೆ ಹೇಳಿದ್ದೌದು, 3-4 ಜನರಿಗೆ ಮಾತ್ರ ಅವ್ರ ಸಂಪರ್ಕ ಅಂತ ಹೇಳಿದ್ದೌದು. ಮುಂದಿನ ದಿನದಲ್ಲೇ ನಿಮ್ಮೆಲ್ಲ ಕಾರ್ಯಕರ್ತರನ್ನ ಸ್ಪಂದಿಸುವಂಥ ಕೆಲಸ ಮಾಡ್ತೇನೆ ಅಂತಂದೇಳಿ ಅವರು ಕೂಡ ನಮ್ಮ ಬೆನ್ನು ತಟ್ಟಿ ಹೇಳಿದ್ದಾರೆ. ಈಗ ಬಿ ಜೆ ಪಿಯಲ್ಲಿ ಎಲ್ಲರೂ ಕೂಡ ಬಿ ಜೆ ಪಿ ಹಿಂದುತ್ವವನ್ನು ಕಡೆಗಣಿಸಿಲ್ಲ. ಬಿ ಜೆ ಪಿಯಲ್ಲಿರುವ ಕೆಲವು ನಾಯಕರು ಹಿಂದುತ್ವವನ್ನು ಕಡೆಗಣಿಸಿರ್ಬೋದು, ಅದು ಸರಿಪಡಿಸ್ತಾರೆ ಅಂತಂದೇಳಿ ಹೇಳಿ ಹಿರಿಯರು ಹೇಳಿದ್ದಾರೆ. ಕೆಲವು ನಾಯಕರು ಅದು ಸರಿ ಆಗ್ತದೆ. ಈಗ ನಮ್ಮ ಜೊತೆ ಈಗಾಗಲೇ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ನಮ್ಮ ಗುಜ್ಜಡಿ ನಾರಾಯಣಣ್ಣ ಇದ್ದರು, ಮತ್ತು ಮರವಂತೆಯ ಪಂಚಾಯತ್ ಅಧ್ಯಕ್ಷರು ಲೋಕೇಶ್ ಕಾರ್ವಿ ಅವರಿದ್ದಾರೆ, ಮತ್ತು ನಮ್ಮ ಪಂಚಾಯತ್ ಸದಸ್ಯರಾದ ಇವರು ಶ್ರೀಧರ್ ದೇವಾಡಿಗ ಇದ್ದಾರೆ, ನಾಗರಾಜ್ ಪುತ್ರನ್ ಇದ್ದಾರೆಲ್ಲ ಕಟ್ಬೇಲ್ತೂರು ಪಂಚಾಯತ್ ಸದಸ್ಯರು, ಗೋಪಾಲ್ ನಾಡ ನಮ್ಮ ಮಾಜಿ ಟ್ರಸ್ಟಿಗಳಿದ್ದಾರೆ, ನಮ್ಮೆಲ್ಲ ಕಾರ್ಯಕರ್ತರು ಮಂಜುನಾಥ್ ರಾವ್ ಇರ್ಬೋದು, ಗಣೇಶ್ ರಾವ್ ಇರ್ಬೋದು, ನಮ್ಮ ಪ್ರದೀಪ್ ಇರ್ಬೋದು, ಎಲ್ಲ ಚಂದ್ರಾಚಾರ್ಯರು ಇರ್ಬೋದು, ಎಲ್ಲ ಕಾರ್ಯಕರ್ತರು ನಮ್ಮ ಜೊತೆ ಹೋದಂಥ ರಾಜಗೋಪಾಲರು, ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಜೊತೆ ಹೋದವರೆಲ್ಲ ವಾಪಸ್ ಬಂದಿದ್ದಾರೆ.